हाय फ्रेंड्स वेलकम टू मै चैनल फ्रेंड्स इवत्तिना वीडियो दली कॉम्पिटिशन कड़िमे इरुवा तुम्बा ईजी आगे मार्केटिंग माडुवंता ओंदु बिजनेस टॉपिक बगे इवत्तु ना निम्गे हेळ्ता इदीनि। सो फ्रेंड्स नीवु ई वीडियो अन्नु फुल आगे नोडिद्रे खंडितवागि निम्गे ई बिजनेस अर्थ आगुत्ते। सो फ्रेंड्स नीवु इल्लि नोड्ता इद्दीरल्वा इदु एनु अंत हेळिद्रे कार सीट प्रोटेक्शन कवर अंत हेळि। इवाग निम्म कार यावुदादरू आगिरबहुदु नार्मल कार आगिरबहुदु इल्ल एसयूवी आगिरबहुदु यावुदादरू सरि। सो फ्रेंड्स इदन्न हेगे सेट माडोदु अंत हेळि ओंदसरी क्लियर आगि नोडिकोळ्ळि। याके अंत हेळिद्रे निमगे डौट बरबहुदु आ सीट कारन्न याव रीतिली फिट माडोदु अंत हेळि। सो नोड्ता इदीरल्वा फ्रेंड्स इदु सीट प्रोटेक्षन कवर अंत हेळि। फ्रेंड्स इदरल्लि निमगे नीवु इष्टपडुवंत डिसैन्स गळु बरुत्ते नमगे एल्ला डिसैन्स गळल्लू कूड इदु सिगुत्ते। नम्म हत्र एष्टु अमौंट इरुत्तो अदर मेले नावु एल्ला रीतिय डिसैन्स अन्नु कूड तगोळ्ळबहुदु। तगोंडु बंदु नावु इदन्न कार इरुवरु इर्तारे अल्वा अवरिगे ಯಾವ ಡಿಸೈನ್ ಇಷ್ಟ ಆಗುತ್ತೋ ಅವರಿಗೆ ನೀವು ಆ ಡಿಸೈನ್ ಅನ್ನು ಕೊಡಬಹುದು। ಸೋ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದು ಯೂನಿವರ್ಸಲ್ ಸೈಜ್। ಸೋ ಇದು ಯೂನಿವರ್ಸಲ್ ಸೈಜ್ ಆಗಿರೋದ್ರಿಂದ ನೀವು ಯಾವ ಕಾರಿಗಾದರೂ ಕೂಡ ಇದನ್ನ ಸೆಟ್ ಮಾಡ್ಕೊಳ್ಳಬಹುದು। ಅಂದ್ರೆ ಫ್ರೆಂಡ್ಸ್ ಈ ಸೈಜ್ ಆ ಸೈಜ್ ಅನ್ನದೇನೆ। ಸೋ ನೋಡಬಹುದು ಫ್ರೆಂಡ್ಸ್ ಇದನ್ನ ತುಂಬಾ ಈಜಿಯಾಗಿ ನೀವು ಇನ್‌ಸ್ಟಾಲ್ ಮಾಡ್ಕೊಳ್ಳಬಹುದು। ಇನ್ನೊಂದು ಇದರಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಈ ಕವರ್ಸ್ ಗಳಿಗೆ ಎಷ್ಟು ರೇಟ್ ಆದರೂ ಕೂಡ ಕಾರ್ನ ಅವರು ಪರ್ಚೇಸ್ ಮಾಡ್ಕೊಳ್ಳುತ್ತಾರೆ। ಯಾಕೆ ಅಂತ ಹೇಳಿದ್ರೆ ಅವರ ಹತ್ರ ಆಲ್ರೆಡಿ ಕಾರ್ ಇದೆ ಅಲ್ವಾ। ಕಾರನ್ನ ತಗೊಳ್ಳುವಂತ ಶಕ್ತಿ ಇರುವವರಿಗೆ ಈ ಸಣ್ಣ ಕವರ್ ಅನ್ನು ಪರ್ಚೇಸ್ ಮಾಡ್ಕೊಳ್ಳುವಂತ ಶಕ್ತಿ ಇದ್ದೇ ಇರುತ್ತೆ ಅಲ್ವಾ। ಸೋ ಹಾಗಾಗಿ ಕೆಲವರು ಎಕ್ಸ್‌ಪೋಸಿವ್ ಕವರ್ ಅನ್ನು ಮಾತ್ರ ತಗೊಳ್ತಾರೆ। ಇನ್ನು ಕೆಲವರು ರೇಟ್ ಚೀಪ್ ಅಂಡ್ ಬೆಸ್ಟ್ ಇರುವಂತ ಯಾವುದಾದರೂ ಕವರ್ಸ್ ಅನ್ನು ತಗೊಳ್ಳಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ। ಹಾಗಾಗಿ ನೀವು ಆ ಚೀಪ್ ಅಂಡ್ ಬೆಸ್ಟ್ ನೆಕ್ಸ್ಟ್ ಒಂದು ಮಿಡಲ್ ರೇಂಜ್ ನಲ್ಲಿ ತಗೊಂಡ ಬಂದ್ರೆ ಸಾಕಾಗುತ್ತೆ। ನಿಮ್ಮಲ್ಲಿ ತುಂಬಾ ಜನಕ್ಕೆ ಬರುವಂತ ಡೌಟ್ಸ್ ಏನು ಅಂತ ಹೇಳಿದ್ರೆ ಇದಕ್ಕೆ ರೇಟ್ ಎಷ್ಟು। ಫ್ರೆಂಡ್ಸ್ ನಿಮಗೆ ಇಲ್ಲಿ ನಾನು ರೇಟ್ ಅನ್ನು ಮೆನ್ಷನ್ ಮಾಡ್ತಾ ಇಲ್ಲ। ಯಾಕೆ ಅಂತ ಹೇಳಿದ್ರೆ ಈ ಕವರ್ ಒಂದೇ ರೇಟ್ ನಲ್ಲಿ ಇರೋದಿಲ್ಲ। ತುಂಬಾ ಕಡಿಮೆ ರೇಟ್ ಇಂದ ತುಂಬಾ ಎಕ್ಸ್‌ಪೆನ್ಸಿವ್ ರೇಟ್ ವರೆಗೂ ಇರುತ್ತೆ। ತುಂಬಾ ಚೀಪ್ ರೇಟ್ ನಲ್ಲೂ ಕೂಡ ಇರುತ್ತೆ। ಅಂದ್ರೆ ಫ್ರೆಂಡ್ಸ್ ಆ ಕವರ್ ಕ್ವಾಲಿಟಿ ಮೇಲೆ ಅಂದ್ರೆ ಕವರ್ ಮೆಟೀರಿಯಲ್ ಇರುತ್ತೆ ಅಲ್ವಾ ಆ ಮೆಟೀರಿಯಲ್ ಮೇಲೆ ಕಾಸ್ಟ್ ಇರುತ್ತೆ। ಸೋ ಹಾಗಾಗಿ ಫ್ರೆಂಡ್ಸ್ ನಾನು ನಿಮಗೆ ಇಲ್ಲಿ ರೇಟ್ ಅನ್ನು ಹೇಳ್ತಾ ಇಲ್ಲ ಓನ್ಲಿ ನಿಮಗೆ ಕಾನ್ಸೆಪ್ಟ್ ಅನ್ನು ಮಾತ್ರ ಹೇಳ್ತಾ ಇದೀನಿ। ಸೋ ನೀವು ನಾನು ಹೇಳಿರುವಂತ ಬಿಸಿನೆಸ್ ಕಾನ್ಸೆಪ್ಟ್ ಅನ್ನು ತಗೊಂಡು ಈ ಬಿಸಿನೆಸ್ ಅನ್ನು ಸ್ಟಾರ್ಟ್ ಮಾಡಿ। ಇಲ್ಲಿ ನಾನು ಕಾಸ್ಟ್ ಬಗ್ಗೆ ಹೇಳ್ತಾ ಇಲ್ಲ। ಸೋ ಫ್ರೆಂಡ್ಸ್ ವೈಟ್ ಶೇಡ್ ಇರುತ್ತೆ ಅಲ್ವಾ ಆ ವೈಟ್ ಶೇಡ್ ನಲ್ಲಿ ನಿಮಗೆ 100 ರೂಪಾಯಿಗೆ ಸಿಗುತ್ತೆ। ನೀವು ಬೇರೆ ಶೇಡ್ಸ್ ಗೆ ಹೋಲಿಸಿದ್ರೆ ಅಲ್ಲಿ 100 ರೂಪಾಯಿಗೆ ಸಿಗುತ್ತೆ। ಅದೇ 2000 ರೂಪಾಯಿ ನಲ್ಲೂ ಕೂಡ ಇದೆ। 2500 3000 5000 10000 20000 30000 ರೂಪಾಯಿ ನಲ್ಲೂ ಕೂಡ ಇದೆ ಶೇಡ್ಸ್ ಗಳು। ಸೋ ಫ್ರೆಂಡ್ಸ್ ಸೇಮ್ ಅದೇ ಕಾನ್ಸೆಪ್ಟ್ ಅನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಇದೀನಿ। ಸೋ ಫ್ರೆಂಡ್ಸ್ ಆ ಕ್ಲಾತ್ ಕ್ವಾಲಿಟಿ ಹೇಗಿರುತ್ತೋ ಸೇಮ್ ಇದು ಕೂಡ ಹೀಗೆ ಇರುತ್ತೆ। ಈ ಕವರ್ ಮೆಟೀರಿಯಲ್ ಕ್ವಾಲಿಟಿ ಮೇಲೆ ರೇಟ್ ಅನ್ನೋದು ಇರುತ್ತೆ। ನೆಕ್ಸ್ಟ್ ಫ್ರೆಂಡ್ಸ್ ಇದು ಯಾವ ಮೆಟೀರಿಯಲ್ ಅನ್ನೋದರ ಮೇಲೆ ರೇಟ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ। ಯಾವುದಾದ್ರೂ ಏನು ನಮಗೆ ನಾವು ತಗೊಂಡ್ ಬಂದು ಸೇಲ್ ಮಾಡಿದ್ರೆ ಸಾಕು। ಸೋ ನಾವು ಇದನ್ನ ಹೇಗೆ ತಗೊಂಡ್ ಬಂದು ಮಾರ್ಕೆಟಿಂಗ್ ಮಾಡೋದು ಅಂತ ನಿಮಗೆ ಡೌಟ್ ಬರಬಹುದು। ಸೋ ಅವರಿಗೆ ನಾನು ಒಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ, ಇದನ್ನ ಇದಕ್ಕಿಂತ ಮೊದಲೇ ಕೂಡ ಹೇಳಿದೀನಿ। ಸೋ ಫ್ರೆಂಡ್ಸ್ ಪೆಟ್ರೋಲ್ ಬಂಕ್ಸ್ ಇರುತ್ತೆ ಅಲ್ವಾ, ಪೆಟ್ರೋಲ್ ಬಂಕ್ಸ್ ಗೆ ಅಂತೂ ಕಾರ್ನವರು ಖಂಡಿತವಾಗಿ ಬಂದೇ ಬರ್ತಾರೆ। ಅದು ಪೆಟ್ರೋಲ್ ಕಾರ್ ಆಗಿದ್ರು ಕೂಡ ಡೀಸೆಲ್ ಕಾರ್ ಆಗಿದ್ರು ಕೂಡ ಇಲ್ಲ ಸಿಎನ್ಜಿ ಆಗಿದ್ರು ಕೂಡ ಯಾವುದಾದ್ರೂ ಸರಿ ಪೆಟ್ರೋಲ್ ಬಂಕ್ಸ್ ಗೆ ಬಂದೇ ಬರ್ತಾರೆ ಅಲ್ವಾ। ಅಲ್ಲಿ ನೀವು ಇದನ್ನ ತೋರಿಸಿದ್ರೆ ಸಾಕು, ಅಲ್ಲಿ ಒಂದು 5 ನಿಮಿಷ ಅಂತೂ ಕಂಪಲ್ಸರಿ ಇದ್ದೇ ಇರ್ತಾರೆ। ಎಲ್ಲಿ ಅಂತ ಹೇಳಿದ್ರೆ ಪೆಟ್ರೋಲ್ ಬಂಕ್ ನಲ್ಲಿ, ಅಲ್ಲಿ ನೀವು ಅವರಿಗೆ ತೋರಿಸಿದ್ರೆ ಸಾಕು ಆಟೋಮೆಟಿಕ್ ಆಗಿ ಅವರು ಇದನ್ನ ತಗೊಳ್ತಾರೆ। ಸೋ ಫ್ರೆಂಡ್ಸ್ ಪೆಟ್ರೋಲ್ ಬಂಕ್ಸ್ ನಲ್ಲಿ ತುಂಬಾ ದೊಡ್ಡ ಪ್ಲೇಸ್ ಇರುತ್ತೆ ಅಲ್ವಾ, ಅಲ್ಲಿ ನೀವು ಸೈಡ್ ನಲ್ಲಿ ಇದನ್ನ ಇಟ್ಕೊಂಡ್ರೆ ಸಾಕು, ಅಲ್ಲಿ ನೋಡಿ ಅವರಿಗೆ ಬೇಕಾಗಿರುವಂತ ಡಿಸೈನ್ಸ್ ಅನ್ನು ಅವರು ತಗೊಳ್ತಾರೆ। ಪ್ರತಿಯೊಬ್ಬರು ತಗೊಳ್ತಾರ ಅಂತ ಹೇಳಿದ್ರೆ, ಒಂದು ಪೆಟ್ರೋಲ್ ಬಂಕ್ ಅಂತ ಹೇಳಿದ್ರೆ ಪೆಟ್ರೋಲ್ ಬಂಕ್ ಇರುವಂತ ಏರಿಯಾದ ಮೇಲೆ 100 ಕಾರ್ಗಳಂತೂ ಬಂದೇ ಬರುತ್ತೆ, ಇನ್ನೂ ಜಾಸ್ತಿ ಕೂಡ ಬರಬಹುದು। ಸಿಟಿಗಳಲ್ಲಿ ತುಂಬಾ ಹೆಚ್ಚು ಕಾರ್ಸ್ ಗಳು ಬರುತ್ತೆ, ವಿಲೇಜ್ ನಲ್ಲಿ ಆದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ। ಇನ್ನು ಫ್ರೆಂಡ್ಸ್ ಮೈನ್ ಹೈವೇಸ್ ನಲ್ಲಿ ಇನ್ನೂ ಹೆಚ್ಚು ಇರುತ್ತೆ, ಅಂದ್ರೆ ಫ್ರೆಂಡ್ಸ್ ನಾವು ನೋಡ್ಕೊಳ್ಳುವಂತ ಪೆಟ್ರೋಲ್ ಬಂಕ್ ಮೇಲೆ। ಸೋ ಫ್ರೆಂಡ್ಸ್ ನಮ್ಮ ಟಾರ್ಗೆಟ್ ತುಂಬಾ ಕಡಿಮೆನೆ ಇದೆ। ನಾನು ಏನು ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಒಂದು ಪೀಸ್ ಮೇಲೆ ಒಂದು 200 ರೂಪೀಸ್ ಅನ್ನ ಇಟ್ಕೊಳ್ಳಿ, ಚೀಪ್ ಅಂಡ್ ಬೆಸ್ಟ್ ಆಗಿರುವಂತದ್ದನ್ನೇ ಸೇಲ್ ಮಾಡಿ। ಸೋ ನೀವು ಅದರ ಮೇಲೆ 200 ರೂಪೀಸ್ ಮಾರ್ಜಿನ್ ಅನ್ನ ಇಟ್ಕೊಳ್ಳಿ, ಸಾಕು ನಿಮಗೆ। 200 ರೂಪೀಸ್ ಇಟ್ಕೊಂಡ್ರೆ ದಿನಕ್ಕೆ 30 ಕಾರನ್ನ ನೀವು ಟಾರ್ಗೆಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ 6000 ರೂಪಾಯಿ ಆಗುತ್ತೆ, ತಿಂಗಳಿಗೆ 180000 ರೂಪಾಯಿ ಆಗುತ್ತೆ। ನೆಕ್ಸ್ಟ್ ನಾವು ಇದಕ್ಕೆ ಎಷ್ಟು ಅಮೌಂಟ್ ಅನ್ನ ಹೇಳಿದ್ರು ಕೂಡ ಅವರು ತಗೊಂಡೇ ತಗೊಳ್ತಾರೆ। ಯಾಕೆ ಅಂತ ಹೇಳಿದ್ರೆ ಕಾರ್ ಇಟ್ಕೊಂಡಿರುವಂತವರಿಗೆ ಇದೇನು ದೊಡ್ಡ ವಿಷಯ ಆಗೋದಿಲ್ಲ। ನೆಕ್ಸ್ಟ್ ಫ್ರೆಂಡ್ಸ್ ಇದನ್ನ ಎಲ್ಲಿ ಪರ್ಚೇಸ್ ಮಾಡ್ಕೊಳ್ಳೋದು ಅಂತ ಹೇಳಿ ನಿಮಗೆ ಡೌಟ್ ಬರಬಹುದು। ಸೊ ಇದು ನಿಮಗೆ ಇಂಡಿಯಾ ಮಾರ್ಟ್ ವೆಬ್ಸೈಟ್ ನಲ್ಲಿ ಸಿಗುತ್ತೆ। ಸೊ ಈ ಮೆಟೀರಿಯಲ್ ಅನ್ನು ಸಪ್ಲೈ ಮಾಡುವವರು ಇಂಡಿಯಾ ಮಾರ್ಟ್ ವೆಬ್ಸೈಟ್ ನಲ್ಲಿ ತುಂಬಾ ಜನ ಸಪ್ಲೈಯರ್ಸ್ ಇದ್ದಾರೆ, ಈ ರೀತಿಯ ಮೆಟೀರಿಯಲ್ಸ್ ಅನ್ನು ಕೊಡುವವರು।
ನೀವು ಕನಿಷ್ಠ ಒಂದು 10 ರಿಂದ 12 ಜನರನ್ನ ಕಾಂಟ್ಯಾಕ್ಟ್ ತಗೊಳ್ಳಿ. ಸೊ ಫ್ರೆಂಡ್ಸ್, ನಾನು ನಿಮಗೆ ಪ್ರತಿ ಸಾರಿ ಹೇಳೋದು ಅದನ್ನೇ, ಹೆಚ್ಚಿನ ಜನರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೇಡಿ, ಒಂದು 10 ಜನರನ್ನ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅವರಲ್ಲಿ ಯಾರು ಕಡಿಮೆ ರೇಟ್ಗೆ ಕೊಡ್ತಾರೆ, ಯಾರು ಒಳ್ಳೆ ಮೆಟೀರಿಯಲ್ ಅನ್ನು ಕೊಡ್ತಾರೆ, ಸೊ ಅದನ್ನ ನೀವು ಫಿಲ್ಟರ್ ಮಾಡ್ಕೊಳ್ಳಿ. ಯಾರು ಕಡಿಮೆ ರೇಟ್ಗೆ ಒಳ್ಳೆ ಮೆಟೀರಿಯಲ್ ಅನ್ನು ಕೊಡ್ತಾರೋ ಅವರ ಹತ್ರಕ್ಕೆ ಡೈರೆಕ್ಟ್ ಆಗಿ ಹೋಗಿ, ಡೈರೆಕ್ಟ್ ಆಗಿ ಹೋದ್ರೆ ಮಾತ್ರ ನಿಮಗೆ ಅಲ್ಲಿ ನಿಮಗೆ ಫಿಟ್ಟಿಂಗ್ ವಿಡಿಯೋವನ್ನ ಅವರೇ ತೋರಿಸ್ತಾರೆ, ಡೈರೆಕ್ಟ್ ಆಗಿ ಕೂಡ ತೋರಿಸ್ತಾರೆ ಹೇಗೆ ಫಿಟ್ಟಿಂಗ್ ಮಾಡೋದು ಅಂತ ಹೇಳಿ. ಅಂದ್ರೆ ಫ್ರೆಂಡ್ಸ್, ಅವರ ಕಾರ್ ಗೆ ಸೆಟ್ ಮಾಡಿ ತೋರಿಸ್ತಾರೆ. ನೀವು ಅವರ ಹತ್ರಕ್ಕೆ ಹೋಗಿ ಒಂದ್ಸರಿ ನೋಡ್ಕೊಂಡ್ರೆ ನೀವು ಬೇರೆಯವರಿಗೆ ಹೇಗೆ ಸೆಟ್ ಮಾಡೋದು ಅಂತ ಹೇಳಿ ತೋರಿಸೋದಿಕ್ಕೂ ಒಳ್ಳೆದಾಗುತ್ತೆ. ನಂತರ ನೀವು ಅಲ್ಲಿಂದ ತಗೊಂಡು ಬಂದು ನೀವೇ ಬೇಕಾದರೂ ಸೇಲ್ ಮಾಡಬಹುದು, ಇಲ್ಲ ಸೇಲ್ಸ್ ಬಾಯ್ಸ್ ಅನ್ನು ಇಟ್ಕೊಂಡು ಅವರಿಗೆ ತೋರಿಸಬೇಕಲ್ವಾ. ಫಸ್ಟ್ ನೀವು ಒಂದು 4-5 ಕಾರ್ ಗಳಿಗೆ ಈ ರೀತಿ ಸೆಟ್ ಮಾಡಿ ತೋರಿಸಿದ್ರೆ ನಿಮ್ಮ ಹತ್ರ ಕೆಲಸ ಮಾಡುವಂತ ಸೇಲ್ಸ್ ಬಾಯ್ಸ್ ಕೂಡ ಅದನ್ನ ನೋಡಿಕೊಂಡು ಅವರು ಪೆಟ್ರೋಲ್ ಬಂಕ್ಸ್ ನ ಹತ್ತಿರದಲ್ಲಿ ಈ ಬಿಸ್ನೆಸ್ ಅನ್ನು ಮಾಡ್ತಾರೆ. ಸೊ ನೀವು ಅವರಿಗೆ ಸ್ಯಾಲರಿ ಅನ್ನು ಕೊಟ್ಟರೆ ಅವರು ಕೆಲಸವನ್ನ ಸರಿಯಾಗಿ ಮಾಡ್ತಾರೆ. ಸೊ 180,000 ರೂಪಾಯಿ ಬರುವಾಗ ಅವರಿಗೆ ಒಂದು ಒಳ್ಳೆ ರೀತಿಯ ಸ್ಯಾಲರಿ ಅನ್ನು ನೀವು ಕೊಡಬಹುದು. ಸೊ ನೀವು ಸ್ಯಾಲರಿ ಅನ್ನು ಕರೆಕ್ಟ್ ಆಗಿ ಕೊಟ್ಟರೆ ಅವರು ಪರ್ಮನೆಂಟ್ ಆಗಿ ನಿಮ್ಮ ಹತ್ರ ಕೆಲಸ ಮಾಡ್ತಾರೆ. ಸೊ ಫ್ರೆಂಡ್ಸ್, ಇದು ಒಂದು ಒಳ್ಳೆ ಬಿಸ್ನೆಸ್ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಸೊ ಫ್ರೆಂಡ್ಸ್, ನೀವು ಇದರ ಬಗ್ಗೆ ಒಂದ್ಸರಿ ಗ್ರೌಂಡ್ ಸರ್ಚ್ ಮಾಡಿ ನಂತರ ನೀವು ಈ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿ. ಸೊ ಫ್ರೆಂಡ್ಸ್, ನೀವು ಇನ್ನೂ ಇದನ್ನ ಬೇರೆ ರೀತಿಯಲ್ಲಿ ಹೇಗೆ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ ನೀವು ನಿಮ್ಮದೇ ವೆಬ್ಸೈಟ್ ಮಾಡಿ SEO ಮಾಡ್ಕೊಂಡು ಗೂಗಲ್ ನಲ್ಲಿ ಬರೋ ತರ ಮಾಡ್ಕೊಂಡು ಡಿಜಿಟಲ್ ಮಾರ್ಕೆಟಿಂಗ್ ನ ಮಾಡಬಹುದು. ಓಕೆ ಫ್ರೆಂಡ್ಸ್, ಬಿಸ್ನೆಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ ಗಾಗಿ ಡಿಸ್ಕ್ರಿಪ್ಷನ್ ಅಂದ್ರೆ ಟೆಲಿಗ್ರಾಮ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಪೇಜ್ ಗೆ ಜಾಯ್ನ್ ಆಗಿ ಬಿಸ್ನೆಸ್ ಅಪ್ಡೇಟ್ಸ್ ಗಳನ್ನ ಪ್ರತಿದಿನ ಪಡೆಯಿರಿ. ಓಕೆ ಫ್ರೆಂಡ್ಸ್, ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ನೀವು ಇದೇ ಮೊದಲ ಸರಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.